ಎಲ್ಲರಿಗೂ ನನ್ನ ನಮಸ್ಕಾರಗಳು. ನಾನು ಅಮೋಘ್ ದತ್ತಾತ್ರೇಯ ಹೆಗಡೆ, 5ನೇ ತರಗತಿಯ ವಿದ್ಯಾರ್ಥಿ. ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ನವೆಂಬರ್ 1 ಕನ್ನಡ ನಾಡಿನ ಹುಟ್ಟುಹಬ್ಬದ ದಿನ. 1956 ನವೆಂಬರ್ 1 ಉದಯಿಸಿದ ನಾಡು ನಮ್ಮದು. ನಮ್ಮ ಕನ್ನಡ ನಾಡು ಮುಂಬೈ, ಮದ್ರಾಸ್, ಹೈದರಾಬಾದ್ ಪ್ರಾಂತ್ಯಗಳಲ್ಲಿ ಚೆಲ್ಲಾಪಿಲ್ಲಿಯಾದಾಗ ಕನ್ನಡಿಗರು ಅನುಭವಿಸಿದ ಕಷ್ಟ ಹೇಳತೀರದು. ಆಗ ಆರಂಭವಾಗಿದ್ದೇ ಕರ್ನಾಟಕ ಏಕೀಕರಣ ಚಳುವಳಿ. ಆಲೂರು ವೆಂಕಟರಾಯ, ಡೆಪ್ಯೂಟಿ ಚಿನ್ನಬಸಪ್ಪ, ದೊಡ್ಡಮೇಟಿ ಅಂದಾನಪ್ಪ, ಎಸ್ ನಿಜಲಿಂಗಪ್ಪ, ಕನ್ನಡ ಸಾಹಿತ್ಯ ಪರಿಷತ್ತು, ಕುವೆಂಪು, ಮಾಸ್ತಿ, ಬೇಂದ್ರೆ, ಕಾರಂತರಂತಹ ಕವಿಗಳು ತಮ್ಮ ತನು ಮನಧನವನ್ನೇ ಧಾರೆಯೆರೆದು ಕನ್ನಡಿಗರನ್ನು ಒಂದುಗೂಡಿಸಿದರು. 1973 ನವೆಂಬರ್ 1 ಕನ್ನಡಿಗರ ಇನ್ನೊಂದು ಆಸೆಯು ನೆರವೇರಿತು. ಕನ್ನಡ ನಾಡು ಕರ್ನಾಟಕವಾಯಿತು. ನಮ್ಮ ಕನ್ನಡ ನುಡಿ ಎಷ್ಟು ಚೆಂದವೆಂದರೆ ಏನು ಗೀಚಿದರೂ ಆಗುವುದು ಶ್ರೀಗಂಧ. ನಮ್ಮ ಕನ್ನಡ ನಾಡು ಎಷ್ಟು ಪ್ರಾಚೀನವೆಂದರೆ ಮಹಾಭಾರತದಲ್ಲಿ ಕೂಡ ನಮ್ಮ ನಾಡಿನ ಹೆಸರಿದೆ. ನಮ್ಮ ಕನ್ನಡ ನಾಡು ಎಷ್ಟು ವಿಶಾಲವಾಗಿತ್ತೆಂದರೆ ಗೋದಾವರಿಯಿಂದ ಕಾವೇರಿಯವರೆಗೆ ಹಬ್ಬಿಕೊಂಡಿತ್ತು. ಕದಂಬ, ಗಂಗಾ, ಚಾಲುಕ್ಯ, ಹೊಯ್ಸಳ, ವಿಜಯನಗರದ ಆಡಳಿತ, ಮೈಸೂರು ಒಡೆಯರ ಸಾಂಸ್ಕೃತಿಕ ಪರಂಪರೆಯ ಬಲ ನಮ್ಮ ಹೆಮ್ಮೆಯ ಕನ್ನಡ ನಾಡಿಗಿದೆ. ಸಿಲಿಕಾನ್ ಸಿಟಿಯಾಗಿ, ಶಿಲ್ಪಕಲೆಯ ಬೀಡಾಗಿ, ಕವಿಗಳ ನೆಲೆಯಾಗಿ, ವಿಜ್ಞಾನ ತಂತ್ರಜ್ಞಾನಗಳ ನಾಡಾಗಿ, ಭತ್ತ, ಅಡಿಕೆ, ತೆಂಗು, ರಾಗಿಗಳ ಮಡಿಲಾಗಿ, ಕಾವೇರಿ, ತುಂಗೆ, ಶರಾವತಿಯರ ಒಡಲಾಗಿ, ತಿಮ್ಮಕ್ಕ, ಚಿಟ್ಟಾಣಿ, ಸುಕ್ರಿಬೊಮ್ಮುಗೌಡರ ನೆಲೆಬೀಡಾಗಿ ಕಂಗೊಳಿಸಿದ ನಾಡು ನನ್ನದು. ಆದರೂ ನಮ್ಮ ಕನ್ನಡ ಭಾಷೆ ಸಂಕಟದಲ್ಲಿದೆ. ನಾವೇ ನಮ್ಮ ಕನ್ನಡ ಭಾಷೆಯನ್ನು ದೂರ ಮಾಡುತ್ತಿದ್ದೇವೆ. ನಾವು ಕನ್ನಡದ ಕಲಿಕೆ ಮತ್ತು ಬಳಕೆಯನ್ನು ದೂರ ಮಾಡುತ್ತಿದ್ದೇವೆ. ಇದು ಎಚ್ಚೆತ್ತಿಕೊಳ್ಳುವ ಸಮಯ, ಎಚ್ಚೆತ್ತಿಕೊಳ್ಳೋಣ. ಹಚ್ಚೇವು ಕನ್ನಡದ ದೀಪ, ಕರುನಾಡ ದೀಪ, ಸಿರಿನುಡಿಯ ದೀಪ, ಒಲುವೆತ್ತಿ ತೋರುವ ದೀಪ ಎಂಬ DS ಕರ್ಕಿಯವರ ಹಾಡಿಗೆ ನಾವೆಲ್ಲ ನಾಡಿಗಳಾಗಿ ಕನ್ನಡದ ದೀಪವನ್ನು ಹಚ್ಚೋಣ. ಎಲ್ಲರಿಗೂ ಧನ್ಯವಾದಗಳು. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ.